Mrs. Prasad, ನನ್ನ ತಂಗಿ ಹೇಗಿದ್ದಾಳೆ? Don't worry, she's out of danger. Thank you very much. ಇಲ್ಲಿ ಏನಾಗುತ್ತೋ ಅಂತ ನಾನು ತುಂಬಾ ಹೆದರಿಬಿಟ್ಟಿದ್ದೆ. ನಾನು ಒಳಗೆ ಹೋಗಿ ಮಾತಾಡಿಸಬಹುದಾ? ಇಲ್ಲ, ನಿಮ್ಮ ತಂಗಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪಾಯಿಸನ್ ತೆಗೆಯಕ್ಕೆ ವಾಮಿಟಿಂಗ್ ಮಾಡಿಸಿದ್ವಿ. ವಾಮಿಟ್ ಮಾಡಿ ಮಾಡಿ ಅವರು ತುಂಬಾ ಸುಸ್ತಾಗಿದ್ದಾರೆ. ಗ್ಲೂಕೋಸ್ ಕೊಟ್ಟಿದ್ದೀವಿ, ಹಾಗೆ ಆಕ್ಸಿಜನ್ ಸಹ ಕೊಡ್ತಾ ಇದ್ದೀವಿ. ನಿಮ್ಮ ತಂಗಿಗೆ ಉಸಿರಾಟದ ಸಮಸ್ಯೆ ಏನಾದರೂ ಇತ್ತಾ? ಹೌದು ಡಾಕ್ಟರ್, ಚಿಕ್ಕನಿಂದನು ಅವಳಿಗೆ ಇರೋದು ಅದೊಂದೇ ಸಮಸ್ಯೆ. ಸ್ವಲ್ಪ ವಾತಾವರಣ ಬದಲಾದರೂ ಸಾಕು, ಉಸಿರಾಡಕ್ಕೆ ಒದ್ದಾಡ್ಬಿಡ್ತಾಳೆ. ಅದಕ್ಕೆ ಅವರು ಹಾಸ್ಪಿಟಲ್ ನಲ್ಲಿ ಇರೋಷ್ಟು ಹೊತ್ತು ಆಕ್ಸಿಜನ್ ಮಾಸ್ಕ್ ಇರಲಿ. ಅವರಿಗೆ ಪ್ರಜ್ಞೆ ಬಂದಮೇಲೆ ನೀವು ಹೋಗಿ ಅವರನ್ನ ಮಾತಾಡಿಸಬಹುದು. ಆದರೆ ಆಕ್ಸಿಜನ್ ಮಾಸ್ಕ್ ಮಾತ್ರ ತೆಗೆಯೋದು ಬೇಡ. ಒಂದು 10 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇರೋಣ, ಆಮೇಲೆ ನೋಡ್ಕೊಂಡು ತೆಗೆದ್ರಾಯ್ತು. ಅಲ್ಲ, ಅಕಸ್ಮಾತ್ ಅಷ್ಟರಲ್ಲಿ ಏನಾದರೂ ಮಾಸ್ಕ್ ತೆಗೆದ್ರೆ ಪ್ರಾಣಕ್ಕೆ ಅಪಾಯ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಇಷ್ಟಕ್ಕೂ ನಿಮ್ಮ ತಂಗಿ ಪಾಯಿಸನ್ ಯಾಕೆ ತಗೊಂಡ್ರು? ಅದು ಅಲ್ಲ ಮಿಸ್ಟರ್ ಧರ್ಮರಾಜ್, ಇದು ಸೂಸೈಡ್ ಕೇಸ್. ನಾನು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಲೇಬೇಕಾಗುತ್ತೆ. ನೋಡಿ ಮಿಸ್ಟರ್ ಪ್ರಸಾದ್, ಈಗ ಅದೆಲ್ಲ ಬೇಡ, ಇರೋದನ್ನ ಇರೋ ಹಾಗೆ ಬಿಟ್ಬಿಡಿ. ಆ ವಿಷಯ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನೋಡಿ, ಅಲ್ಲ ಮೇಡಮ್, ನಾನು ನಿಮ್ಗೆ ಹೇಗೆ ಹೇಳಿ, ಅವಳು ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ ಡಾಕ್ಟರ್. ಹಾಗಾದ್ರೆ ಬೇರೆ ಯಾರಾದರೂ ವಿಷ ಹಾಕಿದ್ದಾರಾ? ಹಾಗೇನಾದರೂ ಆಗಿದ್ರೆ ನೀವು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಗೌರಿ ಆರಾಮಾಗಿ ಒಳಗಡೆ ಹೋಗ್ಬಿಡ್ತಾಳಲ್ವಾ? ಬೇಡ ಬೇಡ ಬೇಡ, ಆಮೇಲೆ ಪೊಲೀಸರು ವಿಚಾರಿಸಿದ್ರೆ ಗೌರಿ ಎಲ್ಲರ ಮುಂದೆ ಸತ್ಯ ಹೇಳಿ ಆ ಸತ್ಯ ಹಿಮಾಗ್ ಗೊತ್ತಾಗಿ. ಏನು ಯೋಚನೆ ಮಾಡ್ತಿದ್ದೀರಿ ಮಿಸ್ಟರ್ ಧರ್ಮರಾಜ್? ಅದು ಡಾಕ್ಟರ್, ನನ್ನ ತಂಗಿಗೆ ಫುಡ್ ಪಾಯ್ಸನ್ ಆಗಿತ್ತು, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ವಿ. ಸರಿ, ಒಂದು ನೆನಪಿರಲಿ, ಆಕ್ಸಿಜನ್ ಮಾಸ್ಕ್ ತೆಗೆದ್ರೆ ನನ್ನ ತಂಗಿ ಪ್ರಾಣಕ್ಕೆ ಅಪಾಯ, ನನಗೆ ಗೊತ್ತಾಯ್ತು. ಎಸ್ ಗೌರಿ, ಎಂತ ಕೆಲಸ ಮಾಡಿಬಿಟ್ಟೆ ಗೌರಿ! ನಾವು ಮಾಡಬೇಕು ಅನ್ಕೊಂಡಿದ್ದ ಕೆಲಸನ ನೀನೇ ಮಾಡಿಬಿಟ್ಟೆ ಅಲ್ಲ. ಇರಲಿ ಇರಲಿ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಗೌರಿ. ಸಾಗರಿ ಹುಷಾರಾಗಲಿ ಇರು, ಸಾಗರಿ ಹುಷಾರಾಗಲಿ. ಭಾಗ್ಯ, ಏ ಭಾಗ್ಯ, ಇವತ್ತು ನಾನು ದುಃಖದಿಂದ ಅಳ್ತಾ ಇದ್ದೀನಿ ಅಂತ ಅನ್ಕೋಬಿಡ ಕಣೇ.